ಬಿ ಜೆ ಪಿ ಸರ್ಕಾರದ ಕಾನೂನು ಮಂತ್ರಿ ಜೊತೆಗೆ ಚಿಕ್ಕನಾಯ್ಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಮಾಧುಸ್ವಾಮಿಯವರು ಕಾಂಗ್ರೆಸ್ಗೆ ಹೋಗ್ತಾರಂತೆ ಸೊ ಅವ್ರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಗಲ್ವಂತೆ ಕಲ್ಲಂಬೆಳ್ಳದ ಮಾಜಿ ಎಮ್ ಎಲ್ ಎ ಬಿ ಜೆ ಪಿಯಲ್ಲಿ ಗುರ್ಸ್ಕೊಳ್ತಾ ಇರ್ತಕ್ಕಂಥ ನಾಯಕ ಕಿರಣ್ ಕುಮಾರ್ ಅವರು ಚಿಕ್ಕನಾಯಕನಹಳ್ಳಿಯಿಂದ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರಂತೆ ಹೀಗೆ ಹಂತೆ ಕಂತೆಗಳು ಜೋರಾಗಿಯೇ ಇದ್ದಾವೆ ಕಳೆದ ಒಂದು ತಿಂಗಳಿಂದ ಸಖತ್ತು ಸೌಂಡ್ ಮಾಡ್ತಾಯಿದೆ ಈ ಸುದ್ದಿ ಸೊ ಈ ಸುದ್ದಿಗೆ ಈಗ ಮಾಧುಸ್ವಾಮಿಯವರು ಮತ್ತೊಮ್ಮೆ ಈ ಹಿಂದೆ ಒಂದು ಸಲ ಹೇಳಿದರು ಬಟ್ ಈಗ ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಹಾಗಿದ್ದರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಚಿಕ್ಕನಾಯ್ಕನಹಳ್ಳಿಯಿಂದಲೇ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಸೊ ಈ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಎಸ್ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಲ್ಲ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಈ ಹಿಂದೆ ಕಳಂಬೆಳದ ಎಮ್ ಎಲ್ ಎ ಆಗಿದ್ದಂಥ ಕಿರಣ್ ಕುಮಾರ್ ಅವರು ಬಿ ಜೆ ಪಿಯ ಅಭ್ಯರ್ಥಿ ಆಗ್ತಾರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಸೊ ಬಹುತೇಕ ಅವರು ಚಿಕ್ಕನಾಗಲಿ ಕ್ಷೇತ್ರವನ್ನು ಬಿಟ್ಟು ಕುಣಿಗಲ್ಗೆ ಅಥವಾ ತುರುವೇಕೆರೆಗೆ ಬರಬಹುದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅನ್ನೋ ಒಂದು ಲೆಕ್ಕಾಚಾರ ಒಂದು ವದಂತಿ ಇತ್ತು ಸೊ ಈ ಬಗ್ಗೆ ಈಗ ಮಾಧುಸ್ವಾಮಿಯವರು ಅವರು ಬಿಚ್ಚಿ ಮಾತನಾಡಿದ್ದಾರೆ ನನ್ನ ವಿರುದ್ಧ ವಿನಾಕಾರಣವಾಗಿ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ ಯಾರು ಬಿ ಜೆ ಪಿ ಅಭ್ಯರ್ಥಿ ಅಂದ್ಕೊಂಡು ಇಲ್ಲಿ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಗೊಂದಲವನ್ನು ಮೂಡಿಸ್ತಾ ಇದ್ದಾರೋ ಅವರಿಗೆ ಟಿಕೆಟ್ ಸಿಗೋಲ್ಲ ನಾನೇ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಚಿಕ್ಕನಾಕ್ನಹಳ್ಳಿಗೆ ಮಾಧುಸ್ವಾಮಿನೇ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಕಿರಣ್ ಕುಮಾರ್ ಅವರ ಹೆಸರನ್ನು ಹೇಳಿದ್ರೆ ಸುಮ್ಮನೆ ಕ್ಷೇತ್ರದಲ್ಲಿ ಬಂದು ನಾಲ್ಕು ಜನರನ್ನ ಭೇಟಿಯಾಗಿ ವಿನಾಕಾರಣವಾಗಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಸರಿಯಲ್ಲ ಸೊ ಅನ್ನೋ ರೀತಿಯಾಗಿ ಅವರು ವಾಗ್ದಾಳಿಯನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಿರಣ್ ಕುಮಾರ್ ಅವರ ಹೆಸರನ್ನು ಮಾಧುಸ್ವಾಮಿ ಅವರು ಇಲ್ಲ ಇನ್ನು ಇನ್ನು ಸ್ವಲ್ಪ ದಿನ ಹೋದರೆ ಬಹುಶಃ ರಾಜ್ಯದಲ್ಲಿ ರಾಜ್ಯದ ಸಿ ಎಂ ಬೊಮ್ಮಾಯಿ ಅವ್ರಿಗೂ ಕೂಡ ಟಿಕೆಟ್ ಸಿಗೋಲ್ಲ ಅನ್ನೋ ವದಂತಿಯನ್ನು ಕೂಡ ಹಬ್ಬಿಸ್ತಾರೆ ಸೊ ನನ್ನ ವಿರುದ್ಧ ಸಿದ್ದರಾಮಯ್ಯನವರು ಅಥವಾ ಎಚ್ ಡಿ ದೇವೇಗೌಡರು ಹೀಗೆ ಪ್ರತಿಪಕ್ಷದ ನಾಯಕರೆಲ್ಲ ಬಂದು ಪ್ಲ್ಯಾನ್ ಮಾಡಿದ್ರು ಕೂಡ ನನ್ನನ್ನು ಸೋಲ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಗೆದ್ದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ನಲ್ಲಿ ಕೂಡ ನಾನೇ ಬಿ ಜೆ ಪಿಯ ಅಭ್ಯರ್ಥಿಯಾಗಿರ್ತೇನೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋ ಒಂದು ಸ್ಪಷ್ಟವಾದ ಖಡಕ್ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮಾಧುಸ್ವಾಮಿಯವರು ಬರೀ ಚಿಕ್ಕನಹಳ್ಳಿ ಮಾತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಅಕ್ಕಪಕ್ಕದ ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಹೈಕಮಾಂಡ್ ನನಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ನಾನು ಯಾರ್ಯಾರೋ ಏನೋ ಹಣ ಕೊಟ್ಟರು ಊಟ ಹಾಕ್ಸಿದ್ರು ಇನ್ನೇನೋ ಆಮಿಷವನ್ನು ತೊಟ್ಟರು ಇವೆಲ್ಲಕ್ಕೂ ಕೂಡ ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ನಾನು ನನ್ನ ಕ್ಷೇತ್ರದ ಜನ ನನ್ನ ಕೆಲಸವನ್ನು ನೋಡಿದ್ದಾರೆ ನನ್ನ ಪಕ್ಷ ನನ್ನ ಕೆಲಸವನ್ನು ನೋಡಿದೆ ಸೊ ಆ ಒಂದು ಕೆಲಸದಿಂದಲೇ ನಾನು ಜಯಬೇರೆಯನ್ನು ಬಾರಿಸ್ತೇನೆ ನಾನು ಬಿ ಜೆ ಪಿಯಲ್ಲಿ ಇರ್ತೇನೆ ಬಿ ಜೆ ಪಿಯಿಂದ ಚಿಕ್ಕನಾಯ್ಕನಹಳ್ಳಿಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೇನೆ ಅನ್ನೋ ಒಂದು ಖಡಕ್ ಮಾತನ್ನು ಹೇಳಿದರೆ ಮಾಧುಸ್ವಾಮಿಯವರು ಸೊ ರಾಜಕಾರಣದಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಇದಕ್ಕೆ ಕಿರಣ್ ಕುಮಾರ್ ಅವರು ಏನು ಹೇಳ್ತಾರೆ ಪ್ರತಿಕ್ರಿಯೆ ಹೇಗಿರ್ಬೋದು ಸೊ ಕಿರಣ್ ಕುಮಾರ್ ಹಾಗಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಒಂದು ವೇಳೆ ಕೊನೆ ಕ್ಷಣದಲ್ಲಿ ಬೇಕಾದರೆ ಟಿಕೆಟ್ ಅದ್ಲು ಬದಲು ಆಗಬಹುದು ಸೊ ಆಗ ಚಿಕ್ಕನಾಯಕನಹಳ್ಳಿನ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಮಾಧುಸ್ವಾಮಿಯವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಲ್ಲರು ಸೊ ಎಲ್ಲ ಗೊಂದಲ ಕುತೂಹಲ ಇದ್ದೇ ಇದೆ ಸೊ ನಿಮ್ಮ ಪ್ರಕಾರ ಚಿಕ್ಕನಾಯಕಳ್ಳಿಯ ಬಿ ಜೆ ಪಿಯ ಅಭ್ಯರ್ಥಿ ಮಾಧುಸ್ವಾಮಿ ಆಗ್ತಾರಾ ಅಥವಾ ಕಿರಣ್ ಕುಮಾರ್ ಆಗ್ತಾರ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು